ಕರ್ನಾಟಕದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಷ್ಟ್ರ ಪ್ರಶಸ್ತಿ ವಂಚಿತರಾದ ನವರಸರಾಯಕ ಜಗ್ಗೇಶ್ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ, ಇನ್ನೂ ತುಂಬ ಸಿನಿಮಾಗಳನ್ನ ಮಾಡಬೇಕು, ರಚಿಸಬೇಕು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯುವರತ್ನ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ. ಸರ್, ಇವತ್ತು ಅಪ್ಪು ಸರ್ ಅವರು ಬರ್ತಡೇ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅಪ್ಪು ಬರ್ತಡೇಗೆ ನಮ್ಮ ಥರ ಇಷ್ಟ ಸರ್, ಅವರು ಅಭಿವೃದ್ಧಿ ಜಾಸ್ತಿ. ನಾನು ಟೋಟಲಾಗಿ ಎಲ್ಲ ಫಿಲಮ್ ನೋಡಿದ್ದೀನಿ, ಆಕಾಶ, ಅಭಿ, ಅರಸು, ಮತ್ತು ಇವಾಗ ನೆಕ್ಸ್ಟ್ ಇವಾಗ ಇದು ಬರ್ತಾ ಇರ್ತೀವಿ. ಆಮೇಲೆ ತಿರ್ಗಾ ಇನ್ನೊಂದು ಫಿಲಮ್, ಟೋಟಲ್ 5 ಫಿಲಮ್ ನಮ್ಮ ಇದು ಮಾಡಿದ್ದಾರೆ. ಆ ಫಿಲಮ್ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಹೊಸ ಫಿಲಮ್ ಬರ್ತಾರೆ ಸರ್, ಅವ್ರು 28 ಫಿಲಮ್ನ ಮುಗಿಸಿದ್ದಾರೆ. ಯಾಕೆ ಚೆನ್ನಾಗಿದೆ, ಆಮೇಲೆ ಇದು ಕಣ್ಣಪ್ಪನ ಚೆನ್ನಾಗಿದೆ, ಅದರ ಫೈಟ್ ಅಂದ್ರೆ ಫೈಟ್ ಚೆನ್ನಾಗಿದೆ, ಮತ್ತು ಡ್ಯಾನ್ಸ್ ಚೆನ್ನಾಗಿದೆ. ಅದರ ಸ್ಟೋರಿ ಅಂದರೆ ಮಿಲನ ಮತ್ತು ಸ್ಟೋರಿ ಚೆನ್ನಾಗಿದೆ. ಅಪ್ಪು ಸರ್ ಅವ್ರದ್ದು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ ಸರ್? ಸರ್, ಅವ್ರ ಗುಣ ಅಂದರೆ ಅವ್ರು ಯಾವತ್ತೂ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಮಾಡಿಲ್ಲ, ಒಳ್ಳೆ ಮನಸ್ಸಲ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಅಪ್ಪು ಸರ್ ಅವರಿಗೆ ಯಾವ ರೀತಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತಾರೆ? ಸರ್, ವಿಶ್ ಮಾಡೋಕ್ಕೆ ನನಗೇನು ಅಷ್ಟೊಂದು ದೊಡ್ಡದಾಗಿಲ್ಲ, ಅವರು ದೇವರು ಯಾವತ್ತೂ ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು. ಪೊಲೀಸ್ ಬಗ್ಗೆ ತುಂಬ ಒಳ್ಳೆಯ ಮನಸ್ಸಿದೆ, ಅವರಿಗೆ ತುಂಬ ಚೆನ್ನಾಗೆಲ್ಲ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿದೆ, ಫಿಲಮ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಒಳ್ಳೆ ಮನಸ್ಸಿದೆ. ಅಪ್ಪು ಅಂದ್ರೆ ನಮ್ಗೆ ತುಂಬ ಇಷ್ಟ, ಅಪ್ಪು ಪಿಕ್ಚರ್ ಇಷ್ಟ. ಅದೇ ಅಪ್ಪನೇ ಬಿಟ್ಟು ನಾನು ಎಷ್ಟೊಂದು ಪಿಕ್ಚರ್ ನೋಡಿಲ್ಲ, ಅದ್ರ ನೋಡಿರ್ತೀವಿ. ಈಗ ರಾಜ್ಕುಮಾರ್ ಫಿಲಮ್ ನೋಡ್ಬೇಕಂತ ನಮ್ಗೆ ಇಷ್ಟ. ಅವ್ರ ಅಪ್ಪನ ಥರನೆ, ಅವ್ರ ಅಪ್ಪ ಹೆಂಗೆ ಕೂತ್ಕೊಂಡು ನೋಡೋ ಅಂತ ಇದೇ ಇರುತ್ತೆ. ನಮ್ಮ ಮನೆ ಮಗ ಮನೆಯಲ್ಲೆಲ್ಲ ಹೋಗ್ತಾವ್ರಿ ಮಾಲಲ್ಲಿ ಅಂತ ನೋಡ್ತೀವಿ. ಆತ್ಮ ಬರಡೆ ಅಪ್ಪು. ನನ್ನ ಹೆಸರು ಪಾರ್ವತಿ ಅಂತ. ಪುನೀತ್ ರಾಜ್ಕುಮಾರ್ ಮಮ್ಮಿ ಅವರ ಹೆಸರೇ ನನ್ನ ಹೆಸರು. ನಿಮಗೆ ಹ್ಯಾಪಿ ಬರ್ಡೇ ಪುನೀತ್ ಸರ್. ಸರ್, ಅಪ್ಪು ಸರ್ ಎಲ್ಲ ನಮ್ಗೆ ಇಷ್ಟ, ಅವ್ರ ಫೈಟಿಂಗ್ ಇಷ್ಟ, ಅವ್ರ ಡ್ಯಾನ್ಸ್ ಇಷ್ಟ, ಮತ್ತು ಅವರು ಮಾಡೋ ಫಿಲಮ್ಸ್ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಷ್ಟು ಚೆನ್ನಾಗಿರುತ್ತೆ, ನಮಗೆಲ್ಲ ಇಷ್ಟ ಆಗಿದೆ. ಮತ್ತು ಅವರು ಶಿವರಾಜ್ಕುಮಾರು ಮತ್ತು ಅಪ್ಪು ಸರ್ ರಾಘವೇಂದ್ರ ರಾಜ್ಕುಮಾರ್ ಸರು ಅವರು ಮೂರು ಜನ ಸೇರಿ ಫಿಲಮ್ ಮಾಡಬೇಕು ಅಂತ ನಮ್ಮ ಆಸೆ ಸರ್. ಅವ್ರ ಸಾಂಗ್ಸ್ ಇಷ್ಟ, ಫೈಟಿಂಗ್ ಇಷ್ಟ, ಎಲ್ಲ ಇಷ್ಟ, ಅವರೇ ಇಷ್ಟ. ವೆಯ್ಟ್ ಮಾಡ್ತಾ ಇದ್ದೀವಿ, ಕೊರೋನಾ ಬೇರೆ ಇರೋದ್ರಿಂದ ಸ್ವಲ್ಪ ಇದಿದೆ ತೊಂದರೆಗಳು, ಅಡೆತಡೆ ಅನ್ನೋದು. ಏನೇ ತೊಂದರೆ ಇದ್ರು ಅವ್ರು ಫಿಲಮ್ ಅಂತ ಮಿಸ್ ಮಾಡ್ಕೊಂಡೆ ನೋಡ್ತೀವಿ. ನಾನು ಇಷ್ಟ ಅದೇ ಇದೆ ಅಂತ ಏನಲ್ಲ, ಅದು ಅಪ್ಪು ಫಿಲಮ್ ಅಂದ್ರೆ ತುಂಬಾ ಇಷ್ಟ. ಹ್ಯಾಪಿ ಬರ್ಡೇ ಅಪ್ಪು ಸರ್. ನಿಮ್ಮ 20 ಸಿನಿಮಾ ಮಾಡಿದ್ದಾರೆ ನೀವಂತೂ, ಅದರಲ್ಲಿ ನನಗೆ ಅಂತ ಇಷ್ಟ ಆಗಿರೋದಂತೂ ಪವರ್ ಹುಡುಗರು. ಅದರಲ್ಲಿ ನಮ್ಗೆ ಹುಡುಗರದಲ್ಲಿ ನೀವೊಂದು ಮಾತು ಹೇಳಿದ್ದೀರಾ, ಯಾವ ಥರ ಅಂದರೆ ಹುಡುಗರು ಬಂದು ಎಲ್ಲ ಒಟ್ಟಿಗೆ ಸೇರಿ ಲವ್ ಹುಡುಗಿ ಹುಡುಗ ಲವ್ ಮಾಡ್ತಾ ಇರ್ತಾರೆ, ಅದು ನಂಗೆ ತುಂಬ ಖುಷಿ ಆಯಿತು. ಮನೆಗೆ ಅವರಿಬ್ರು ವಯಸ್ಸಾಕ್ಟ್ ಆಗ್ತಾರೆ, ಅದರಲ್ಲಿ ಬಂದು ನೀವು ಕಷ್ಟ ಬಸ್ಕಿ ಎಲ್ಲ ಮುಂದೆ ಬಂದು ಇಟ್ಟು ಒಟ್ಟಿಗೆ ಮಾಡ್ತೀರಾ, ಅದಂತೂ ನಿಮ್ಮ ಫೈಟಿಂಗ್ ತುಂಬ ಇಷ್ಟ ಆಯಿತು. ನಿಮ್ಮ ಸಾಂಗ್ಸು ಡ್ಯಾನ್ಸ್ ಅಂದರೆ ನಂಗೆ ತುಂಬ ಇಷ್ಟ ಸರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಆಯಿತು ಸರ್. ನನಗೆ ಅವ್ರ ಕಡೆಯಿಂದ ಪವರ್ ಇಷ್ಟ, ಅರಸು, ವಂಶಿ ಅಂದರೆ ಅವ್ರ ತಾಯಿ ಸೆಂಟಿಮೆಂಟ್ ಇದೆ, ಅದಕ್ಕೋಸ್ಕರ ನನಗೆ ವಂಶಿ ಅಂದ್ರೆ ತುಂಬ ಇಷ್ಟ. ಸರ್, ಅವ್ರು ಯಾವುದೇ ಫಿಲ್ಮ್ ಮಾಡಿದ್ರು ವಿಭಿನ್ನವಾಗಿ ಮಾಡ್ತಾರೆ, ತುಂಬ ವಿಶೇಷವಾಗಿರ್ತಾರೆ. ಫಿಲ್ಮಲ್ಲಿ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಒಂದೊಂದು ಫಿಲಮಲ್ಲಿ ಒಂಥರ ಒಂದು ಫೀಲಿಂಗ್ಸ್ ಏನು ಬರುತ್ತೆ. ಒಂದು ರಾಣಾ ವಿಕ್ರಮದಲ್ಲಿ ಎಸ್ಪೆಷಲಿ ಅಂದರೆ ಅದೊಂಥರ ಕ್ಲಾಶ್ ಇರುತ್ತೆ. ನನಗೆ ತುಂಬ ಇಷ್ಟ ಅವ್ರ ಮೂವೀಸ್ ಎಲ್ಲ. ಸರ್, ಅಪ್ಪು ಸರ್ ಅವರು ಇವತ್ತು ಬರ್ತಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅವರು ಈ ನಮ್ಮ ಪಕ್ಕದ ಮನೆ ಇರ್ತಾರೆ ಅನ್ಸ್ತಾರೆ ಅವತ್ತು, ಅದಕ್ಕೆ ಅವರನ್ನು ಅಪ್ಪು ಸರ್ ಅಂತ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆಲ್ಲ, ಎಲ್ಲ ಖುಷಿ ಆಗುತ್ತೆ. ಇವತ್ತು ಆ ಎನರ್ಜಿ, ಆ ಒಂದು ಬ್ರೈಟ್ನೆಸ್ ಇವತ್ತು ಇದೆ, ಚೆನ್ನಾಗಿದೆ. ಅವ್ರ ಫಿಲಮ್ ಕಾಯ್ತಾ ಇದ್ದೀವಿ. ಇವರತ್ನ ಈಗಾಗಲೇ 28 ಸಿನಿಮಾಗಳನ್ನ ಮುಗಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸೊ ಇನ್ನೂ ಬೇಗ ನೀವು ಜಾಸ್ತಿ ಮಾಡಬೇಕು ಪಿಕ್ಚರು, ಈ ಗೌರವದಿಂದ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ 28 ಅಲ್ಲ, ಇನ್ನೂ ಜಾಸ್ತಿ ಆಗಿರ್ಬೇಕು ಅನಿಸುತ್ತೆ. ತುಂಬ ಏನಂದ್ರೆ ಪವರ್ ಸ್ಟಾರ್ ಅನ್ನೋಕ್ಕೆ ಆ್ಯಪ್ಟ್ ಆಗಿದೆ, ಕನ್ನಡ ಚಿತ್ರರಂಗಕ್ಕೆ ಅವರೇ ಪವರ್ ಸ್ಟಾರ್. ಎಲ್ಲ ಸಿನಿಮಾಗಳಲ್ಲೂ
ಅಪ್ಪು ಸರ್ ಅವರು ವಿಭಿನ್ನ ಪಾತ್ರಗಳಿಂದ ಬರ್ತಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಅದರಲ್ಲಿ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ? ಇವಾಗ ಅವರು 47 ಇಯರ್ಸ್ ಆದರೂ ಇವತ್ತು ಕಾಲೇಜ್ ರೋಲ್ ಮಾಡ್ತಾ ಇದ್ದಾರೆ ಯುವರತ್ನದಲ್ಲಿ, ಅದನ್ನ ನೋಡಬೇಕು ಅನ್ನೋದೇ ಕಾಯ್ತಾ ಇದ್ವಿ. ಅದು ಬಿಟ್ಟರೆ ಪೃಥ್ವಿ ತುಂಬ ಫೇವ್ರೇಟ್ ಮೂವಿ, ಆ ಥರ ಸಬ್ಜೆಕ್ಟ್ಗಳು ಅವ್ರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.